ಕರ್ನಾಟಕ ಪ್ರಭುತ್ವ 20 ಕೋಟಿ ರೂಪಾಯಿಗಳನ್ನು ಕೊಡುತ್ತೆ. ಆನಂತರ 2002ರಲ್ಲಿ ಆಗಸ್ಟ್ 25ರಂದು ಕರ್ನಾಟಕ ಮಾಜಿ ಮುಖ್ಯಮಂತ್ರಿ ನಾಗಪ್ಪನನ್ನ ತನ್ನ ಮನೆಯಿಂದ ಕಿಡ್ನಾಪ್ ಮಾಡಿಬಿಡ್ತಾನೆ. ಈತನನ್ನ ರಕ್ಷಿಸೋಕೆ ಪೊಲೀಸ್ ಟೀಮ್ ಪ್ರಯತ್ನಿಸಿದಾಗ ಇವರಿಗೋಸ್ಕರ ಮಾಡಿದ ಎನ್ಕೌಂಟರ್ ವಿಫಲವಾಗುತ್ತೆ. ಇದರಿಂದ ವೀರಪ್ಪನ್ 3 ತಿಂಗಳುಗಳ ನಂತರ ನಾಗಪ್ಪ ಅವರನ್ನ ಸಾಯಿಸಿ ಕರ್ನಾಟಕದ ಕಾಡುಗಳಲ್ಲಿ ಬಿಸಾಕ್ತಾನೆ. ಇದರಿಂದ ವೀರಪ್ಪನ ಕ್ರೂರತ್ವಕ್ಕೆ ಪ್ರಭುತ್ವವೇ ರುಚಿಗೇಳುತ್ತೆ. ಆತನನ್ನ ಹಿಡಿದುಕೊಟ್ಟವರಿಗೆ 15 ಕೋಟಿ ರೂಪಾಯಿಗಳನ್ನು ಕೊಡ್ತೀವಿ ಎಂದು ಪ್ರಕಟಿಸುತ್ತೆ. ನಂಬರ್ 4, ವೀರಪ್ಪನನ್ನ ಪ್ಲಾನ್ ಮಾಡಿ ಹೇಗೆ ಸಾಯಿಸಿದ್ರು? ವೀರಪ್ಪನನ್ನ ಹಿಡಿದುಕೊಳ್ಳೋಕೆ ಕೈ ಹಿಡಿದಿರುವ ಈ ಆಪರೇಷನ್ ಎಷ್ಟು ವರ್ಷಗಳಾದರೂ ರಿಸಲ್ಟ್ ಇಲ್ಲದಿರೋದ್ರಿಂದ ಕೆಲವು ಕೋಟ್ಯಾಂತರ ರೂಪಾಯಿಗಳು ಖರ್ಚಾಗ್ತಾ ಬರ್ತಿದೆ. ಕೊನೆಗೆ ಈ ಆಪರೇಷನ್ಗೆ ಕೆ ವಿಜಯಕುಮಾರ್ ಮತ್ತು ಎನ್ ಕೆ ಶಾಂತಮ್ ಕಮ್ಮನ್ ನಾಯಕತ್ವವನ್ನು ವಹಿಸಿ ವೀರಪ್ಪನನ್ನ ಹಿಡಿದುಕೊಳ್ಳುವ ಪ್ಲಾನ್ ಅನ್ನ ಪೂರ್ತಿಯಾಗಿ ಬದಲಾಯಿಸ್ತಾರೆ. ಈ ಆಪರೇಷನ್ ಅಲ್ಲಿ ಒಂದು ಭಾಗವಾಗಿ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಈ ಕಾಡಿನ ಹತ್ತಿರವಿರುವ ಒಂದು ಹಳ್ಳಿಗೆ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ನೇಮಿಸ್ತಾರೆ. ಇಲ್ಲಿನ ಹಳ್ಳಿಯ ಜನರ ಜೊತೆ ಸೇರಿ ಎಷ್ಟೋ ದಿನಗಳವರೆಗೆ ಕಷ್ಟಪಟ್ಟು ಇಲ್ಲಿನ ಜನರಿಗೆ ಹತ್ರ ಆಗ್ತಾನೆ. ಈ ಹಳ್ಳಿಗೆ ವೀರಪ್ಪನ್ ಮನುಷ್ಯರು ಹೆಚ್ಚಾಗಿ ಬರ್ತಾ ಇದ್ರು. ಹೀಗೆ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಬದಲಾದ ಆ ಪೊಲೀಸ್ ವೀರಪ್ಪನ್ ಮನುಷ್ಯರಿಗೆ ಅಂದ್ರೆ ಅನುಚರರಿಗೆ ಹತ್ರ ಆಗ್ತಾನೆ. ಹೀಗೆ ಅವರ ಮೂಲಕವೇ ವೀರಪ್ಪನನ್ನ ಕೂಡ ಮೀಟ್ ಆಗ್ತಾನೆ. ಹೀಗೆ ಬಹಳ ತಿಂಗಳುಗಳವರೆಗೆ ತನ್ನ ಆಂಬ್ಯುಲೆನ್ಸ್ ನಲ್ಲಿ ವೀರಪ್ಪನ್ ವೃಂದಕ್ಕೆ ಬೇಕಾಗಿರುವ ವಸ್ತುಗಳನ್ನ ತಂದುಕೊಡ್ತಾ ಅವರ ಹತ್ರ ನಂಬಿಕೆಯನ್ನ ಬೆಳೆಸಿಕೊಳ್ತಾನೆ. ಸ್ವಲ್ಪ ಕಾಲಕ್ಕೆ ವೀರಪ್ಪನ್ಗೆ ದೃಷ್ಟಿಯ ಸಮಸ್ಯೆ ಬರುತ್ತೆ. ಇದನ್ನ ವೀರಪ್ಪನ್ ಸಲೀಸಾಗಿ ತಗೊಳ್ತಾನೆ. ಆದ್ರೆ ಆಂಬ್ಯುಲೆನ್ಸ್ ಡ್ರೈವರ್ ಮಾತ್ರ ಆಪರೇಷನ್ ಮಾಡಿಕೊಳ್ಳಲಿಲ್ಲ ಅಂದ್ರೆ ಕಣ್ಣಿನ ದೃಷ್ಟಿ ಹೋಗುತ್ತೆ ಎಂದು ವೀರಪ್ಪನನ್ನ ನಂಬಿಸ್ತಾನೆ. ಆದ್ರೆ ತನ್ನ ಆಂಬ್ಯುಲೆನ್ಸ್ ಅಲ್ಲಿ ಕರೆದುಕೊಂಡು ಹೋಗಿ ತಿಳಿದ ಆಸ್ಪತ್ರೆಯಲ್ಲಿ ಆಪರೇಷನ್ ಆಗುವ ಹಾಗೆ ನೋಡಿಕೊಳ್ತೀನಿ ಎಂದು ವೀರಪ್ಪನ್ಗೆ ಮಾತು ಕೊಡ್ತಾನೆ. ಬಹಳ ನಂಬಿಕಸ್ಥ ಆಗುವುದರಿಂದ ವೀರಪ್ಪನ್ ಆ ಆಂಬ್ಯುಲೆನ್ಸ್ ಅಲ್ಲಿ ಹೊರಗೆ ಬರೋಕೆ ಒಪ್ಪಿಕೊಳ್ತಾನೆ. ಇಲ್ಲಿ ನಡೆಯುವ ಪ್ರತಿಯೊಂದು ವಿಷಯವನ್ನ ಈ ಪ್ಲಾನ್ ಅನ್ನ ಪೊಲೀಸ್ ಡ್ರೈವರ್ ಕುಕುನ್ ಆಪರೇಷನ್ ಟೀಮ್ ಗೆ ಹೇಳ್ತಾ ಇದ್ದ. ಹೀಗೆ ವೀರಪ್ಪನನ್ನ ಕರೆದುಕೊಂಡು ತಮಿಳುನಾಡಿನ ಕಡೆಗೆ ಆಂಬ್ಯುಲೆನ್ಸ್ ಅಲ್ಲಿ ಹೋಗ್ತಾನೆ. ಪೊಲೀಸರು ಮೊದಲೇ ಆ ಡ್ರೈವರ್ ಗೆ ಹೇಳಿದ ಪ್ಲೇಸ್ ಗೆ ಬಂದ ತಕ್ಷಣ ಆ ಡ್ರೈವರ್ ಆ ಆಂಬ್ಯುಲೆನ್ಸ್ ಅನ್ನ ನಿಲ್ಲಿಸಿ ಅದರಿಂದ ಹೊರಗೆ ಜಂಪ್ ಮಾಡಿ ಓಡಿ ಹೋಗ್ತಾನೆ. ಆಲ್ರೆಡಿ ವೇಟ್ ಮಾಡ್ತಾ ಇರುವ ಪೊಲೀಸರು ಆ ಆಂಬ್ಯುಲೆನ್ಸ್ ಮೇಲೆ ದಾಳಿ ಮಾಡ್ತಾರೆ. 15 ನಿಮಿಷಗಳವರೆಗೆ ನಿಲ್ಲಿಸದೆ ಬುಲೆಟ್ ನ ಮಳೆಯನ್ನ ಸುರಿಸುತ್ತಾರೆ. ಇದರಿಂದ ವೀರಪ್ಪನ್ ಮತ್ತು ತನ್ನ ಅನುಚರರು ಆ ಆಂಬ್ಯುಲೆನ್ಸ್ ಒಳಗಡೆ ಪ್ರಾಣಗಳನ್ನ ಕಳೆದುಕೊಳ್ತಾರೆ. ಇದರಿಂದ ಈ ಆಪರೇಷನ್ ಕೊನೆಗೆ ಹೀಗೆ ಮುಗಿಯುತ್ತೆ. ನಂಬರ್ 5, ವೀರಪ್ಪನ್ ಟೋಟಲ್ ಆಗಿ ಎಷ್ಟು ಜನರನ್ನ ಸಾಯಿಸಿದ್ದಾನೆ, ಎಷ್ಟು ಸ್ಮಗ್ಲಿಂಗ್ ಮಾಡಿದ್ದಾನೆ? ವೀರಪ್ಪನ್ ವೃಂದ 184 ಜನರನ್ನ ಸಾಯಿಸಿದ್ದಾರೆ. ಇದರಲ್ಲಿ 10%ಕ್ಕೂ ಹೆಚ್ಚು ಕೊಲೆಗಳನ್ನ ಅಂದ್ರೆ ಸುಮಾರು 120ಕ್ಕೂ ಹೆಚ್ಚು ಕೊಲೆಗಳನ್ನ ಸ್ವತಃ ವೀರಪ್ಪನೇ ಮಾಡಿದ್ದಾನೆ. ಇನ್ನು ಸ್ಮಗ್ಲಿಂಗ್ ವಿಷಯಕ್ಕೆ ಬಂದ್ರೆ 2000ರಿಂದ 3000ವರೆಗೆ ಆನೆಗಳನ್ನ ಕೇವಲ ಅವುಗಳ ದಂತಗಳಿಗಾಗಿಯೇ ಸಾಯಿಸಿದ್ದಾನೆ. ಇವುಗಳ ಮೇಲೆ 16 ಕೋಟಿ ರೂಪಾಯಿಗಳವರೆಗೆ ಸಂಪಾದಿಸಿದ್ದಾನೆ. ಇನ್ನು ಶ್ರೀಗಂಧವನ್ನ 65,000 ಕೆಜಿಗಳವರೆಗೆ ಇತರ ಪ್ರಾಂತ್ಯಗಳಿಗೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿದ್ದಾನೆ. ಇವುಗಳ ಬೆಲೆ ಸುಮಾರು 143 ಕೋಟಿ ರೂಪಾಯಿಗಳು. ನಂಬರ್ 6, ವೀರಪ್ಪನ್ಗೆ ಎಷ್ಟು ಜನ ಮಕ್ಕಳು? ಅವರಲ್ಲಿ ಒಬ್ಬರನ್ನ ಸಾಯಿಸಿದ್ದಾನೆ ಅಂತಾರೆ, ಅದು ನಿಜಾನ? ವೀರಪ್ಪನ್ಗೆ 3 ಜನ ಮಕ್ಕಳು. ದೊಡ್ಡ ಮಗಳು ವಿದ್ಯಾರಾಣಿ, ಪ್ರಸ್ತುತ ಈಕೆ ಬಿಜೆಪಿ ಪಾರ್ಟಿಯಲ್ಲಿ ಒಂದು ಅತ್ಯುನ್ನತ ಪದವಿಯಲ್ಲಿದ್ದಾಳೆ. ಎರಡನೇ ಮಗಳು ಪ್ರಭಾ, ಈಕೆ ಪ್ರಸ್ತುತ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದಾಳೆ. ಆದ್ರೆ ಇವರಿಬ್ಬರ ಬಾಲ್ಯವೂ ಕೂಡ ತನ್ನ ತಂದೆಯ ಜೊತೆ ಸೇರಿ ಬೆಳೆಯುವುದು ಆಗಲಿಲ್ಲ. ತನ್ನ ತಂದೆಗೆ ದೂರವಾಗಿಯೇ ಬೆಳೆದಿದ್ದಾರೆ. ಇನ್ನು 3ನೇ ಮಗಳ ವಿಷಯಕ್ಕೆ ಬಂದ್ರೆ ಚಿಕ್ಕ ಮಗು ಇದ್ದಾಗಲೇ ವೀರಪ್ಪನ್ ಸಾಯಿಸಿದ್ದಾನೆ ಎಂದು ಹೇಳ್ತಿರ್ತಾರೆ. ಈ ಮಗು ಚಿಕ್ಕ ವಯಸ್ಸಿನಿಂದಲೇ ಆರೋಗ್ಯದಿಂದ ಇರ್ತಿರಲಿಲ್ಲವೆಂದು ವೀರಪ್ಪನ್ ತನ್ನ ಕುಟುಂಬದೊಂದಿಗೆ ಬೋಧಮಲೈನಲ್ಲಿ ಇದ್ದಾಗ ಆತ ಇರುವ ಜಾಗವನ್ನ ಪೊಲೀಸ್ ಬಳಗ ಸುತ್ತುವರಿಯುತ್ತೆ. ಇದರಿಂದ ವೀರಪ್ಪನ್ಗೆ ಎಲ್ಲಿಗೂ ಹೋಗದ ಪರಿಸ್ಥಿತಿ ಬರುತ್ತೆ. ಇದರಿಂದ ಒಂದು ಜಾಗದಲ್ಲಿ ರಹಸ್ಯವಾಗಿ ಬಚ್ಚಿಟ್ಕೊಳ್ತಾನೆ. ಇನ್ನೊಂದು ಕಡೆ ಪೊಲೀಸರು ಕಾಡೆಲ್ಲವನ್ನ ಅಧೀನಕ್ಕೆ ತೆಗೆದುಕೊಂಡಿರ್ತಾರೆ. ಈ ಸಮಯದಲ್ಲಿ ವೀರಪ್ಪನಿಗೆ ಆಗತಾನೆ ಜನಿಸಿದ ಮಗುವಿನ ಅಳು ಶುರುವಾಗುತ್ತೆ. ಆ ಮಗುವಿನ ಅಳುವಿನ ಶಬ್ದ 110 ಡೆಸಿಬಲ್ಸ್ಗಳವರೆಗೆ ಇರುತ್ತೆ. ಸೊ ಪೊಲೀಸರು ಈ ಶಬ್ದವನ್ನು ಬಹಳ ಈಸಿಯಾಗಿ ಕಂಡುಹಿಡಿಯಬಲ್ಲರು. ಏನ್ ಮಾಡಿದ್ರು ಕೂಡ ಆ ಮಗು ಅಳುವನ್ನ ನಿಲ್ಲಿಸುತ್ತಿಲ್ಲ. ಇದರಿಂದ ವೀರಪ್ಪನ್ ತನ್ನ ಕುಟುಂಬವನ್ನ ಮತ್ತು ತನ್ನ ಅನುಚರರನ್ನ ಕಾಪಾಡಿಕೊಳ್ಳಲು ಆ ಮಗುವನ್ನ ಸಾಯಿಸಬೇಕು ಎಂದು ಭಾವಿಸ್ತಾನೆ. ವಿಷ ಕುಡಿಸಿ ಸಾಯಿಸು ಎಂದು ತನ್ನ ಹೆಂಡತಿಗೆ ಹೇಳ್ತಾನೆ. ವೀರಪ್ಪನ್ ಮಾತಿಗೆ ಎದುರು ಮಾತನಾಡದೆ ತನ್ನ ಹೆಂಡತಿ ಕಣ್ಣೀರಿಡ್ತಾನೆ. ಹಾಗೆ ಮಾಡಬೇಕಾಗಿ ಬರುತ್ತೆ. ಸತ್ತು ಹೋದ ಆ ಮಗುವನ್ನ ಅಲ್ಲೇ ಮಣ್ಣು ಮಾಡ್ತಾರೆ. ಈ ಘಟನೆ 1993 ಜುಲೈ 13ರಂದು ನಡೆದಿದೆ. ಆನಂತರ ಮರ್ರಿ ಮಾಧುವ ಎಂಬ ಪ್ರದೇಶದಲ್ಲಿ ಪೊಲೀಸರು ಅನುಮಾನಾಸ್ಪದವಾಗಿ ಕಂಡ ಮಣ್ಣಿನ ಸಮಾಧಿಯನ್ನ ಆಗಿದ್ರೆ ಆ ಮಗುವಿನ ಮೃತದೇಹ ಹೊರಗೆ ಬೀಳುತ್ತೆ. ಶರೀರ ಅಷ್ಟೊತ್ತಿಗೆ ಕೊಳೆತು ಹೋಗಿರುವುದರಿಂದ ಶವ ಪರೀಕ್ಷೆಯಲ್ಲೂ ಕೂಡ ಯಾವುದೇ ರೀತಿ ಪ್ರೂಫ್ ಸಿಗಲ್ಲ. ನಂಬರ್ 7, ವೀರಪ್ಪನ್ ಅಷ್ಟು ಕ್ರೂರವಾದ ವಿಲನೇ ಆದರೂ ಕೆಲವರು ಮಾತ್ರ ಯಾಕೆ ಹೀರೋ ತರ ನೋಡ್ತಿದ್ದಾರೆ? ನಿಜ ಹೇಳಬೇಕು ಅಂದ್ರೆ ವೀರಪ್ಪನ್ ಸತ್ಯಮಂಗಲ ಅಡವಿ ಗ್ರಾಮಗಳಲ್ಲಿ ಒಬ್ಬ ಹೀರೋ. ಯಾಕಂದ್ರೆ ಅವರ ಆಲನೆ ಪಾಲನೆಗಳನ್ನ ನೋಡಿಕೊಂಡಿರುವ ದೇವರೆಂದು ಅವರು ಹೇಳ್ತಾರೆ. ಅದಕ್ಕಾಗಿ ಆ ಗ್ರಾಮದಲ್ಲಿರುವ ಬಹಳಷ್ಟು ಮನೆಗಳಲ್ಲಿ ಇಂದಿಗೂ ವೀರಪ್ಪನ್ ಫೋಟೋಗಳು ಇರುತ್ತವೆ.